ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋ ವಿಷಯ ಜಿಯೋಗ್ರಫಿ. ಅದರಲ್ಲಿ ಫಸ್ಟ್ ಕ್ವೆಶನ್, ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಗಾಡ್ವಿನ್ ಆಸ್ಟಿನ್. ಈ ಕೆಳಗಿನವುಗಳಲ್ಲಿ ನೀಲಿ ಬಣ್ಣದ ನಕ್ಷತ್ರ ಯಾವುದು? ರೀಗಲ್. ದೊಡ್ಡ ಕೆಂಪು ಮಚ್ಚೆ ಯಾವ ಗ್ರಹದ ಮೇಲಿದೆ? ದೊಡ್ಡ ಕೆಂಪು ಮಚ್ಚೆ ಗುರುಗ್ರಹದ ಮೇಲಿದೆ. ಇದು ಅತ್ಯಂತ ದೊಡ್ಡ ಗ್ರಹವಾಗಿದೆ. ರೈತನ ಮಿತ್ರ ಎಂದು ಕರೆಯಲಾಗುವ ಗ್ರಹ ಯಾವುದು? ರೈತನ ಮಿತ್ರ ಎಂದು ಕರೆಯಲಾಗುವ ಗ್ರಹ ಶುಕ್ರ ಗ್ರಹವಾಗಿದೆ. ಕೆಳಗಿನವುಗಳಲ್ಲಿ ಪ್ರಸಿದ್ಧವಾದ ಧೂಮಕೇತು ಯಾವುದು? ಹ್ಯಾಲಿ ಧೂಮಕೇತು. ಭೂಮಿಯ ಉಗಮದ ಬಗ್ಗೆ ವಿವರಿಸುವ ನೈಜ ಸಿದ್ಧಾಂತ ಯಾವುದು? ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ. ಸಮಭಾಜಕ ರೇಖೆಯನ್ನು ಎರಡು ಬಾರಿ ಹಾದು ಹೋಗುವ ವಿಶ್ವದ ಏಕೈಕ ನದಿ ಯಾವುದು? ಕಾಂಗೋ ನದಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಈ ಕೆಳಗಿನ ಯಾವ ಪ್ರದೇಶದ ಮೇಲೆ ಹಾದು ಹೋಗುತ್ತದೆ? ಬೇರಿಂಗ್ ಜಲಸಂಧಿಯ ಮೂಲಕ. ಕೆಳಗಿನ ಯಾವ ದೇಶದಲ್ಲಿ ತಮಿಳು ಪ್ರಮುಖ ಭಾಷೆಯಾಗಿದೆ? ಸಿಂಗಾಪುರ್ನಲ್ಲಿ ತಮಿಳು ಪ್ರಮುಖ ಭಾಷೆಯಾಗಿದೆ. ಪ್ರತಿ ಎರಡು ರೇಖಾಂಶಗಳ ನಡುವಿನ ಕಾಲದ ಅಂತರ ಎಷ್ಟು? ಎರಡು ರೇಖಾಂಶಗಳ ನಡುವಿನ ಕಾಲದ ಅಂತರ 4 ನಿಮಿಷವಾಗಿದೆ. ಬರೆಯಿರಿ, ಅತಿ ದೊಡ್ಡ ಖಂಡ ಏಷ್ಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ, ಕಗ್ಗತ್ತಲೆಯ ಖಂಡ ಆಫ್ರಿಕಾ, ಅತಿ ಜನಸಾಂದ್ರತೆಯ ಖಂಡ ಯುರೋಪ್. ಜಗತ್ತಿನ ಅತಿ ದೊಡ್ಡ ಕೊಲ್ಲಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕೊಲ್ಲಿ ಬಂಗಾಳದ ಕೊಲ್ಲಿ. ಪೆಟ್ರೋಲಿಯಂ ದೊರೆಯುವ ಶಿಲೆ ಯಾವುದು? ಪದರ ಶಿಲೆಯಲ್ಲಿ ಪೆಟ್ರೋಲಿಯಂ ಪ್ರಮುಖವಾಗಿ ದೊರೆಯುತ್ತೆ. ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆಂಡೀಸ್ ಪರ್ವತ ಶ್ರೇಣಿ ಅತ್ಯಂತ ಉದ್ದವಾದಂತಹ ಪರ್ವತ ಶ್ರೇಣಿಯಾಗಿದೆ. ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಮುದ್ರ ಯಾವುದು? ದಕ್ಷಿಣ ಚೀನಾ ಸಮುದ್ರ ಅತ್ಯಂತ ದೊಡ್ಡ ಸಮುದ್ರ. ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರವು ಅತ್ಯಂತ ಹೆಚ್ಚು ಲವಣಾಂಶವನ್ನು, ಉಪ್ಪಿನ ಸಾಂದ್ರತೆಯನ್ನು ಹೊಂದಿರುತ್ತದೆ. ಜಗತ್ತಿನ ಅತಿ ದೊಡ್ಡ ಭೂಮಧ್ಯೆ ಸಮುದ್ರ ಯಾವುದು? ಕ್ಯಾಸ್ಪಿಯನ್ ಸಮುದ್ರ. ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ದೇಶ ಯಾವುದು? ಭಾರತ. ಏಕೆಂದರೆ ಇಲ್ಲಿನ ಜನರು ತುಂಬ ಕೃಷಿಯನ್ನು ಅವಲಂಬಿಸಿದ್ದಾರೆ. ಭಾರತದಲ್ಲಿ ಕಂಡುಬರುವ ಏಕೈಕ ಸ್ಥಳೀಯ ಮಾರುತ ಯಾವುದು? ಲೂ ಮಾರುತ. ಭಾರತ ಮತ್ತು ಮ್ಯಾನ್ಮಾರ್ ದೇಶದ ನಡುವೆ ಇರುವ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು? ಇರಾವತಿ ನದಿ ಗಡಿ ರೇಖೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು? ಮ್ಯಾಂಡರಿನ್ ಭಾಷೆ. ಭೂಮಿಗೆ ಹೊಂದಿಕೊಂಡಿರುವ ವಾಯುಮಂಡಲ ಯಾವುದು? ಪರಿವರ್ತನಾ ಮಂಡಲ. ಇದು ಭೂಮಿಗೆ ಹೊಂದಿಕೊಂಡಿರುವ ಮಂಡಲವಾಗಿದೆ. ವಿಶ್ವದ ಮೇಲ್ಛಾವಣಿ ಎಂದು ಈ ಯಾವುದು ಪ್ರಸಿದ್ಧಿಯಾಗಿದೆ? ಟಿಬೆಟ್. ಗ್ರೇಟ್ ಬ್ಯಾರಿಯರ್ ರೀಫ್ ಎಂದರೇನು? ಹವಳ ದಿಣ್ಣೆ. ಹಡಗು ನಿರ್ಮಾಣದಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರುವಂತಹ ದೇಶ ಯಾವುದು? ಜಪಾನ್. ಫೆರಲ್ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಮಾರುತಗಳ ದಿಕ್ಕುಗಳ ಬಗ್ಗೆ ಇದು ತಿಳಿಸಿಕೊಡುತ್ತೆ ಈ ನಿಯಮ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ವರ್ಷವಿಡೀ ಯಾವ ಮಾದರಿಯ ಮಳೆ ಬೀಳುತ್ತದೆ? ಪರಿಸರಣ ಮಳೆ ಬೀಳುತ್ತದೆ. ನಿರಂತರ ಧಾರಾಕಾರ ಮಳೆಯನ್ನು ಸುರಿಸುವ ಮೋಡಗಳು ಯಾವುವು? ವೃಷ್ಟಿ ಪದರು ಮೋಡ. ಯುರೋಪಿನ ಬೆಚ್ಚಗಿನ ಹೊದಿಕೆ ಎಂದು ಈ ಕೆಳಗಿನ ಯಾವ ಪ್ರವಾಹವನ್ನು ಕರೆಯುತ್ತಾರೆ? ಎಲನಿನೋ ಪ್ರವಾಹ. ಜಗತ್ತಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ. ಇದು ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಸರೋವರವಾಗಿದೆ.
ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದಂತಹ ದೇಶ ಯಾವುದು? ರಷ್ಯಾ. ಪ್ರಪಂಚದಲ್ಲಿ ಅಧಿಕವಾಗಿರುವ ಜನಾಂಗ ಯಾವುದು? ಕಾಕಾಸೈಡ್. ಕಿಂಬರ್ಲಿ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಕಿಂಬರ್ಲಿಯು ವಜ್ರದ ಗಣಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಕೆಳಗಿನವುಗಳಲ್ಲಿ ಆರ್ಥಿಕ ಬೆಳೆ ಯಾವುದು? ಕೆಳಗಿನವುಗಳಲ್ಲಿ ಆರ್ಥಿಕ ಬೆಳೆ ಶೇಂಗಾ. ರೇಖಾಂಶಗಳ ಒಟ್ಟು ಸಂಖ್ಯೆ ಎಷ್ಟು? ರೇಖಾಂಶಗಳ ಒಟ್ಟು ಸಂಖ್ಯೆ 360. ಜಿಮ್ ಕಾರ್ಬೈಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುವ ನದಿ ಯಾವುದು? ರಾಮಗಂಗಾ ನದಿ. ಪ್ರಪಂಚವನ್ನು ಎಷ್ಟು ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ? 24 ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಯಾವುದು? ಜಗತ್ತಿನಲ್ಲಿ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.